ಮಹಾರಾಷ್ಟ್ರದಲ್ಲಿ ಮುಂದುವರೆದಿದೆ ರಾಜಕೀಯ ಬೃಹನ್ನಾಟಕ. ಉದ್ಧವ್ ಅನರ್ಹ ಅಸ್ತ್ರಕ್ಕೆ ಏಕನಾಥ್ ಶಿಂದೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಜವಾದ ಶಿವಸೇನೆ ನಮ್ಮದು, ಬಾಳಾಸಾಹೇಬ್ ನಿಷ್ಠರು ನಾವು, ಕಲಾಪಗಳಿಗೆ ವಿಪ್ ನೀಡಲಾಗ್ತಾ ಇದೆಯೇ ಹೊರತು ಪಕ್ಷದ ಸಭೆಗೆ ಅಲ್ಲ ಅಂತ ಏನು ಶಿಂದೆ ಹೇಳಿರುವಂಥದ್ದು. ನನ್ನನ್ನು ನಂಬಿ ನನ್ನ ಬೆಂಬಲಿಗರ ಅನರ್ಹತೆ ಬೆದರಿಕೆಗೆ ಹೆದರೋದಿಲ್ಲ ಅಂತ ಕೂಡ ಅವರು ಹೇಳಿರುವಂಥದ್ದು. ಈ ಸಂದರ್ಭದಲ್ಲಿ ನನ್ನ ಜೊತೆ 50ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ, 8ಕ್ಕೂ ಹೆಚ್ಚು ಕ್ಯಾಬಿನೆಟ್ ಶಾಸಕರ ಬೆಂಬಲವೂ ಕೂಡ ನನಗೆ ಇದೆ. ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಇದೀಗ ಏಕನಾಥ್ ಶಿಂದೆ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಬೃಹನ್ನಾಟಕ ಮುಂದುವರೆದಿದೆ. ನಿಜವಾದ ಶಿವಸೇನೆ ನಮ್ಮದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏಕನಾಥ್ ಶಿಂದೆ. ಏಕನಾಥ್ ಶಿಂದೆ ಸೇನೆಗೆ ಶಿವಸೇನೆಯ ರಾವತ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ಉದ್ಧವ್ ಠಾಕ್ರೆ ರಾಜೀನಾಮೆಯನ್ನ ಕೊಡೋದಿಲ್ಲ, ಸದನದಲ್ಲಿ ವಿಶ್ವಾಸ ಮತಯಾಚನೆ ಆಗಲಿದೆ, ವಿಶ್ವಾಸ ಮತ ಯಾರು ಗೆಲ್ತಾರೆ ಯಾರು ಮಾಡ್ತಾರೋ ಅವ್ರು ಗೆಲ್ತಾರೆ ಅಂತ ಗೊತ್ತಾಗಲಿದೆ ಅಂತ ಸವಾಲನ್ನು ಕೂಡ ಹಾಕಿದ್ದಾರೆ. ಎನ್ಸಿಪಿಯ ಪವಾರ್ ಸಾಬ್ಗೆ ಕೇಂದ್ರದ ಮಂತ್ರಿ ಬೆದರಿಕೆಯನ್ನ ಒಡ್ಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಸಂಜಯ್ ರಾವತ್ ದೊಡ್ಡ ಆರೋಪವನ್ನ ಮಾಡಿದ್ದಾರೆ. ಇದೀಗ ಏಕನಾಥ್ ಶಿಂದೆ ಏನಿದ್ದಾರೆ, ಶಿವಸೇನೆಯ ರಾವತ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಇದೀಗ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಎಸ್, ಏನು ಶಬೀರ್, ಇದೀಗ ಮಹಾರಾಷ್ಟ್ರದಲ್ಲಿ ಮುಂದುವರೆದಿದೆ ರಾಜಕೀಯ ಏನು ಕೆಸರೆರಚಾಟ. ಈ ಕೆಸರೆರಚಾಟಕ್ಕೆ ಉದ್ಧವ್ ಠಾಕ್ರೆಯವರೇ ಇನ್ನು ಸಿಎಂ ಆಗಿ ಮುಂದುವರಿತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸವಾಲನ್ನು ಕೂಡ ಹಾಕಿದ್ದಾರೆ, ಬಹುಮತವನ್ನು ನಾವು ತೋರಿಸ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ನೀಡೋದಾದರೆ ರಮ್ಯ, ಮಹಾರಾಷ್ಟ್ರ ರಾಜಕಾರಣದಲ್ಲಿ ವಾಗ್ದಾಳಿಯ ವಾಗ್ದಾಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಮತ್ತೆ ಒಂದು ಕಡೆ ಸವಾಲು, ಮತ್ತೊಂದು ಕಡೆ ಪ್ರತಿ ಸವಾಲು ಕೂಡ ನಡೀತಾ ಇರುವಂಥದ್ದನ್ನು ಗಮನಿಸಿದ್ವಿ. ಬಹಳ ಮೊದಲನೇದಾಗಿ ನಾವು ಗಮನಿಸೋದಾದ್ರೆ ಏನು 12 ಜನ ಶಾಸಕರ ವಿರುದ್ಧ ಡಿಸ್ಕ್ವಾಲಿಫಿಕೇಶನ್ ಅನ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಉದ್ಧವ್ ಠಾಕ್ರೆ ಅವರು ಕೊಟ್ಟಿದ್ರು. ಯಾರು ಶಿವಸೇನೆಯ ಪಕ್ಷವನ್ನ ಬಿಟ್ಟು 37 ಜನ ಹೋಗಿದ್ದಾರೆ, ಈ ಪೈಕಿ 12 ಜನ ಶಾಸಕರಿಗೆ ನಾವು ಅನರ್ಹರನ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಅದಕ್ಕೆ ಏನು ಏಕನಾಥ್ ಶಿಂದೆ ಅವರು ತಿರುಗೇಟನ್ನು ಕೊಡುವಂಥ ಪ್ರಯತ್ನ ಏನು ಕೆಲಸವನ್ನು ಮಾಡಿದ್ದಾರೆ, ಈ ಬಗ್ಗೆ ಸರಣಿ ಟ್ವೀಟ್ಗಳನ್ನು ಕೂಡ ಏಕನಾಥ್ ಶಿಂದೆ ಅವರು ಮಾಡಿರುವಂಥದ್ದು. ಏನು ವಿಧಾನಸಭೆ ಕಲಾಪಗಳಿಗೆ ಮಾತ್ರ ವಿಪ್ಪನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಪಕ್ಷದ ಸಭೆಗಳಿಗಲ್ಲ. ಪಕ್ಷದ ಸಭೆಗಳಿಗೆ ವಿಪ್ಪನ್ನು ಜಾರಿ ಮಾಡಿ ಆ ಸಭೆಗೆ ಬರಲಿಲ್ಲ ಅಂತ ಅನರ್ಹ ಮಾಡುವಂಥದ್ದು ಸಾಧ್ಯ ಇಲ್ಲ, ಇದು ಕಾನೂನಿನ ಪ್ರಕಾರ ಮಾನ್ಯವೂ ಅಲ್ಲ. ಈ ಒಂದು ಡಿಸ್ಕ್ವಾಲಿಫಿಕೇಶನ್ ಅಸ್ತ್ರವನ್ನು ಇಟ್ಟುಕೊಂಡು ನಮ್ಮನ್ನು ಬೆದರಿಸುವಂಥ ಪ್ರಯತ್ನ ಮಾಡಬೇಡಿ. ಎರಡನೇ ಮೂರು ಭಾಗದಷ್ಟು ಶಾಸಕರು ನಾವು ಶಿವಸೇನೆಯಿಂದ ಹೊರಗಡೆ ಬಂದಿದ್ದೀವಿ, ನಾವು ಕಾನೂನಿನ ಮಾನ್ಯತೆಯ ಒಳಗಡೆ ಇದ್ದೀವಿ, ಹೀಗಾಗಿ ನಾವು ಯಾವುದಕ್ಕೂ ಎದುರು ಅವಶ್ಯಕತೆ ಇಲ್ಲ ಅನ್ನುವಂತಹ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಏನು ಇದಕ್ಕೆ ಕೌಂಟರ್ ಆಗಿ ಈಗ ಸಂಜಯ್ ರಾವತ್ ಅವರು ಕೂಡ ಮತ್ತೊಂದು ಪ್ರತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾರು ಏಕನಾಥ್ ಶಿಂದೆ ಅವರ ಜೊತೆಗೆ ಕೆಲವೊಂದಿಷ್ಟು ಶಾಸಕರು ಇದ್ದಾರೆ, ಅವರು ನಮ್ಮ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಉದ್ಧವ್ ಠಾಕ್ರೆ ಅವರು ರಾಜೀನಾಮೆಯನ್ನು ಕೊಡುವ ಅವಶ್ಯಕತೆ ಇಲ್ಲ, ನಾವು ಬಹುಮತ ಸಾಬೀತನ್ನು ಮಾಡ್ತೀವಿ. ರಾಜ್ಯಪಾಲರು ದಿನಾಂಕ ಯಾವುದನ್ನು ನಿಗದಿ ಮಾಡ್ತಾರೆ ಅವತ್ತು ನಾವು ಬಹುಮತ ಸಾಬೀತಿಗೆ ಹೋಗ್ತೀವಿ. ಕೆಲವೊಂದಿಷ್ಟು ಶಾಸಕರು ಯಾರು ನಿಮ್ಮ ಜೊತೆಗಿದ್ದಾರೆ ಅವರು ಬಂದು ಅವತ್ತು ಮೈತ್ರಿ ಸರ್ಕಾರದ ಪರವಾಗಿ ಮತ ಚಲಾಯಿಸ್ತಾರೆ, ಆ ವಿಶ್ವಾಸ ನಮಗಿದೆ. ಮೈತ್ರಿ ಸರ್ಕಾರ ಮುಂದುವರಿಯುತ್ತೆ, ಉದ್ಧವ್ ಠಾಕ್ರೆ ಅವರು ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ರೀತಿ ಪರ ವಿರೋಧದ ಹೇಳಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ರಮ್ಯಾ.